ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಕನ್ನಡ 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 ಕನ್ನಡ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಹೇಳಿ ಮೇಡಮ್, ನಿಮ್ಮ ಬೇಡಿಕೆ ಏನು, ಏನು ನಡೀತದೆ? ನೋಡಿ ಸ್ವಾಮಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆನ ನಾವು ವಿಜೃಂಭಿಸ್ಬೇಕು, ಆ ತಾಯಿನ ನಾವು ಪೂಜಿಸ್ಬೇಕು ಅನ್ನೋದು ತಪ್ಪ. ಕರ್ನಾಟಕದಲ್ಲಿ ಕನ್ನಡದ ನಾಮಫಲಕ ಹಾಕಿ ಅಂದರೆ ಇಂಥ ಬೇವರ್ಸಿಗಳು, ಇಂಥ ಅಯೋಗ್ಯರು, ಇಂಥ ದುರ್ವರ್ತನೆ ತೋರಿಸುವಂಥ ದುಡ್ಡಿದೆ ದುರಾಂಕಾರ ತೋರಿಸ್ತೀರೇನ್ರಿ? ಬಾ, ಇವತ್ತು ನಾವು ಮಹಿಳಾ ಘಟಕ, ನಾವು ಎಚ್ಚರಿಕೆ ಕೊಟ್ಟಂಗೆ, ನಮ್ಮ ನಾಯಕರು ಎಚ್ಚರಿಕೆ ಕೊಟ್ಟಂಗೆ ಮಹಿಳಾ ಘಟಕದವರು ನೀನು ಮಾಲ್ ಮುಂದೆ ಬಂದಿದ್ದೀವಿ. ಇಷ್ಟೊಂದು ಬೌನ್ಸರ್ಗಳನ್ನ ಇಟ್ಕೊಂಡಿದ್ಯಾ? ಇಷ್ಟೊಂದು ನಾವು ಪೊಲೀಸವ್ರನ್ನೆಲ್ಲ ಸೆಕ್ಯೂರಿಟಿ ತಗೊಂಡಿದ್ಯಾ? ಯಾಕೆ ನಿಂಗೆ ತಾಕತ್ತಿಲ್ವಾ? ಪೊಲೀಸು ಕಾನೂನು ಅಂತ ಮಾತಾಡೋಕ್ಕಾಗುತ್ತೆ? ಇಲ್ಲಿ ಬಂದು ಎದುರು ಸಾ, ನೀನು ಕನ್ನಡತನವಾಗಿದ್ರೆ ನಿನ್ಗಿಲ್ಲಿ ಜಾಗ ಮಗಳೇ, ಇಲ್ಲಾಂದ್ರೆ ನಿಮ್ಮ ರಾಜ್ಯಕ್ಕೆ ನಿನ್ನನ್ನು ಓಡಿಸೋವರೆಗೂ ನಾವು ಬಿಡೋಲ್ಲ. ಇವತ್ತು ಒಂದಿನ ಅಲ್ಲ, ಇವತ್ತು ಒಂದಿನ ಮಾಲ್ನ ಮುಚ್ಕೊಂಡಿದ್ಯಪ್ಪ, ಇವತ್ತೊಂದಿನ ಕ್ಲೋಸ್ ಮಾಡ್ಕೊಂಡಿದ್ಯಾ, ನಾಳೆಯಿಂದನೂ ಮುಚ್ಕೋತೀಯಾ. ನಾವು ಯಾವ ವೇಷದಲ್ಲಿ ನಿನ್ನ ಮಾಲ್ ಒಳಗಡೆ, ನಿನ್ನ ಮಾಲ್ ಒಳಗಡೆ ಯಾವ ವೇಷದಲ್ಲಿ ಯಾವ ಒಂದು ವೇಷನ ಹಾಕೊಂಡು ಬರ್ತೀವಿ ಅಂತ ನಿನಗೆ ಗೊತ್ತಾಗಲ್ಲ. ಒಂದು ಸತಿ ಒಳಗಡೆ ಎಂಟ್ರಿ ಆದರೆ ಇಲ್ಲಿ ಮಾಲ್ ಇತ್ತ, ಇಲ್ಲಿ ಮಾಲ್ ಇತ್ತ ಅಂತ ಏನಾದ್ರು ನಾವು ತೋರಿಸಿಲ್ಲ ಅಂದರೆ ನಿಮಗೆ ಓಪನ್ ಚಾಲೆಂಜು. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಪಡೆದಲ್ಲ, ನಮ್ಮ ನಾಯಕರು ನಾರಾಯಣಗೌಡರ ಬಾರೋ ತಾಕತ್ತಿದ್ರೆ ಬಾರಲೇ, ಬಾರೋ ಇವಾಗ ಬಾರೋ. ಸರ್ಕಾರ ಇದೆ, ಕನ್ನಡ ಬೋರ್ಡ್ಗಳನ್ನ ಹಾಕ್ಬೇಕು, ಕನ್ನಡ ಫಲಕ ಹಾಕ್ಬೇಕು ಅಂತೇಳಿ ಅವನ ಜನ ಮೆಚ್ಚಕ್ಕೆ ಒಂದು ವಾರದಿಂದ ಈಚೆಗೆ ಹಾಕೊಂಡಿದ್ದಾನೆ. ನಾವು ಎಷ್ಟೇ ಮನವಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಎಷ್ಟೇ ಮನವಿ ಕೊಟ್ರು ಅವನ ಬಗ್ಗಿಲ್ಲ. ಏನ್ ಬಗ್ಗೆ ಎದುರಿಸ್ತೀನಿ ಅಂತ ಹೇಳಿದ್ದಂತೆ. ಇವತ್ತು ನಾವು ಬಂದಿದೀವಿ, ಅವನಿಗೆ ಬರ ಕೇಳಿ ಬಾಗ್ಲ ಕಂಡು ನಾಚಿಕೆ ಆಗಲ್ವ? ಅವನೇ ಬೆಳಿಗ್ಗೆ ಮಾಲ್ ಓಪನ್ ಇಲ್ಲ ಅವನು. ನಮ್ಮ ಉದ್ದೇಶ ಒಂದೇ, ಏನಿಲ್ಲ, ಮಾಲ ಪೇಷದಲ್ಲಿ ಮುಂದಗಡೆ ಕನ್ನಡ ಯಾವ ತರ ನಾಮಫಲಕ ಹಾಕಿದಾನೆ, ಒಳಗಡೆ ಇರತಕ್ಕಂತ ಎಲ್ಲ ಅಂಗಡಿ ಮುಂಗಟಗಳಲ್ಲಿ ಕನ್ನಡ ನಾಮಫಲಕ ಬೇಕು. ನಮ್ಮ ಭಾಷೆ, ನಮ್ಮ ತಾಯಿನ ನಾವು ಕಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅವನು. ಕರ್ನಾಟಕದಲ್ಲಿ ಕನ್ನಡ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಕನ್ನಡ ಭಾಷೆ ಮುಖ್ಯ ನಮಗೆ, ಕನ್ನಡ ತಾಯಿ ಭುವನೇಶ್ವರಿ ನಮಗೆ ಬೇಕು. ಪರಭಾಷಿಕ ಯೋಜನೆಯನ್ನ ಮೆರಿತಾ ಇದ್ದಾರೆ ಅವನು, ಬರ ಕೇಳಿ. ನಾವು ನಿರಂತರವಾಗಿ ಅಷ್ಟೇ ಹೋರಾಟ ಅಲ್ಲ, ಹೊರಗಡೆ ಹೋದ್ರೆ ಬರ ಮಾತ್ರ ಇಲ್ಲ, ನಮ್ಮ ರಕ್ತ ಚೆಲ್ಲಿದ್ರು ಚಿಂತೆ ಇಲ್ಲ. ನಾವು ಕನ್ನಡವನ್ನ, ಕನ್ನಡದ ನಾಮಫಲಕವನ್ನು ಹಾಕ್ಲೇಬೇಕು. ಎಲ್ಲರಿಗೂ ಹೆದರಿಕೆ ಬೆದರಿಕೆ ಕರೆಗಳನ್ನ ಹಾಕ್ತಾ ಇದ್ರೆ ಬರ ಕೇಳಿ, ತಾಕತ್ತಿದ್ರೆ ಬರ ಕೇಳಿ, ಎದುರುಗಡೆ ಮಾತಾಡ ಕೇಳಿ. ಅಷ್ಟೇ ನಮ್ಮ ಸರ್ ನಾಮಫಲಕ. ವೀಕ್ಷಕರೇ ಬನ್ನಿ ನಮ್ಮ ಸಂಗಡ. ವೀಕ್ಷಕರೇ, ಈ ಒಂದು ದೃಶ್ಯ ಏನು ನೋಡ್ತಾ ಇದ್ದೀರಾ? ಕರವೇ ಕಾರ್ಯಕರ್ತರು ಅಂತಂದ್ರೆ ಅದರಲ್ಲೂ ಮಹಿಳಾ ಘಟಕದವರು ಈ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು, ತಮ್ಮ ಬೇಡಿಕೆ ಏನಿದ್ರು ಕನ್ನಡದಲ್ಲಿ ಈ ಒಂದು ಮಾಲಾ ಪೇಷದಲ್ಲಿ ನಾಮಫಲಕವನ್ನ ಬಳಸಲೇಬೇಕು ಕಡ್ಡಾಯವಾಗಿ. ಇದರಲ್ಲಿ ಯಾವುದೇ ರೀತಿಯಾದಂತ ರಾಜಿ ಇಲ್ಲ. ಮುಂದಿನ ದಿನದಲ್ಲಿ ತಾವು ಈ ಒಂದು ಮಾಲಾ ಪೇಷದಲ್ಲಿ ಕನ್ನಡದ ನಾಮಫಲಕದ ಬಳಕೆ ಮಾಡಿಲ್ಲ ಅಂತಂದ್ರೆ ಪರಿಣಾಮ ನೆಟ್ಟಾಗಿರಲ್ಲ. ಇದಕ್ಕಾಗಿ ನಾವು ರಕ್ತವನ್ನು ಸುರಿಸೋಕ್ಕೂ ಕೂಡ ರೆಡಿಯಾಗಿದ್ದೇವೆ. ನಾರಾಯಣಗೌಡ ಅವರ ಒಂದು ನೇತೃತ್ವದಲ್ಲಿ ಇದೇ ರೀತಿ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವ ಒಂದು ನೇರವಾದ ಎಚ್ಚರಿಕೆಯನ್ನ ರವಾನಿಸ್ತಾ ಇರುವಂತದ್ದು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.